ಸಂಜೆ ನನ್ನ ಪರೀಕ್ಷೆ ಮುಗಿಸಿ ಬಸ್ ಸ್ಟಾಪ್ ನಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದೆ. ಯಾವುದೋ ಟೆನ್ಷನ್, ಬಸ್ ಬೇರೆ ಬಂದಿರಲಿಲ್ಲ. ಅಷ್ಟರಲ್ಲಿ 12 ವರ್ಷದ ಬಾಲಕನೊಬ್ಬ ನನ್ನ ಹತ್ರ ಬಂದು, ಅಣ್ಣ ಅಣ್ಣ 10 ರೂಪಾಯಿ ಇದ್ರೆ ಕೊಡಿ ಅಂದ. ನಾನು ಮೊದಲೇ ಯಾವುದೋ ಟೆನ್ಷನಲ್ಲಿದ್ದೆ. ನಮ್ಮ ಹುಡುಗಿ ಬೇರೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಬೆಳಗ್ಗೆಯಿಂದ ಫೋನ್ ತೆಗೆದಿರಲಿಲ್ಲ. ಈ ಹುಡುಗ ಕೇಳಿದ್ದು ನನಗೆ ರೇಗೋಯ್ತು. ಕೋಪದಲ್ಲಿ ನನ್ನ ಹತ್ರ ಇಲ್ಲ ಹೋಗೋ ಅಂತ ಬೈದ್ಬಿಟ್ಟೆ. ಆಮೇಲೆ ಯಾಕೋ ಬೇಜಾರಾಗಿ ಹುಡುಗನ ಹಿಂದೆ ಹೋದೆ. ಅದೊಂದು ಆಸ್ಪತ್ರೆ, ಅದರ ಒಂದು ಕಟ್ಟೆ ಮೇಲೆ ಗೋಣಿ ಚೀಲದ ಮೇಲೆ ಒಂದು ಹೆಂಗಸು ಮುದ್ದೆಯಾಗಿ ಮಲಗಿದ್ಳು. ಆ ಹುಡುಗ ಅವಳ ಹತ್ರ ಹೋದವನೇ ತಲೆ ಕೈ ಹಚ್ಕೊಂಡು ಕೂತ್ಬಿಟ್ಟ. ಯಾಕೋ ಏನಾಯ್ತು, ಇಲ್ಲಿ ಬಂದು ಕೂತಿದ್ಯಾ, ಯಾರಿವರು, ಏನಾಗಿದೆ ಇವರಿಗೆ ಅಂತ ಕೇಳಿದೆ. ಗೊತ್ತಿಲ್ಲ ಅಣ್ಣ, ಡಾಕ್ಟರ್ ಹೇಳಿದ್ರು ಅದೇನೋ ಕುಷ್ಠರೋಗ ಅಂತೆ. ಮತ್ತೆ ಅವ್ರನ್ನ ಇಲ್ಲಿ ಮಲಗಿಸಿ ನೀನ್ ಭಿಕ್ಷೆ ಬೇಡ್ತಿದ್ಯಾ? ಬಾಲಕ, ಇಲ್ಲ ಅಣ್ಣ, ನಾನು ಭಿಕ್ಷೆ ಬೇಡಿಲ್ಲ. ದಿನ ಬೆಳಗ್ಗೆ ಅಂಗಡಿಗೆ ಹೋಗಿ ಹೂ ಹಾಕ್ತೀನಿ. ಮತ್ತ್ಯಾಕೆ ನನ್ನ ಹತ್ರ ದುಡ್ಡು ಕೇಳಿದೆ? ಅಣ್ಣ, ಅಮ್ಮನ್ನ ಆಸ್ಪತ್ರೆಗೆ ತೋರಿಸ್ದೆ, ಮಾತ್ರೆ ತಗೊಳಕ್ಕೆ 10 ರೂಪಾಯಿ ಕಡಿಮೆ ಆಯ್ತಣ. ಇದನ್ನ ಕೇಳಿ ನನ್ನ ಕಣ್ಣು ಒದ್ದೆ ಆಯ್ತು. ಹೆತ್ತ ತಾಯಿನೇ ಬೀದಿಗೆ ತಳ್ಳುವ ಮಕ್ಕಳಿರುವ ಈ ಕಾಲದಲ್ಲಿ ಆ ಹುಡುಗನ ಮಾತು ನನ್ನಲ್ಲಿ ಸಂಚಲನ ಉಂಟು ಮಾಡಿತು. ನಿಮ್ಮ ಅಪ್ಪ ಎಲ್ಲೋ ಮರಿ ಅಂತ ಕೇಳಿದ್ಕೆ ನನಗೆ ಅಪ್ಪ ಇಲ್ಲ ಅಣ್ಣ, ಸತ್ತೋಗಿದ್ದಾರೆ ಅಂತ ಹೇಳ್ತು. ಶಾಲೆಗೆ ಹೋಗಲ್ವಾ ನೀನು? ಹೋಗ್ತೀನಿ ಅಣ್ಣ, ಬೆಳಗ್ಗೆ ಹೂ ಹಾಕಿ ಆಮೇಲೆ ಶಾಲೆಗೆ ಹೋಗ್ತೀನಿ. ಆ ಹುಡುಗನ ಮಾತುಗಳು ನನ್ನ ಮೂಕ ವಿಸ್ಮಿತನಾಗಿಸ್ಬಿಟ್ಟಿದ್ವು. ಜೇಬೊಳಗೆ ಕೈ ಹಾಕಿ 100 ರೂಪಾಯಿ ನೋಟೊಂದನ್ನು ಬಾಲಕನ ಕೈ ಕೊಟ್ಟೆ. ಅಣ್ಣ ಬೇಡ, ನನಗೆ ಬರೀ 10 ರೂಪಾಯಿ ಸಾಕು. ಇವತ್ತು ನಾನು ದುಡ್ಡು ಸರಿಯಾಗೇ ತಂದಿದ್ದೆ. ದಾರಿಲಿ ಪಾಪ ಒಂದು ಅಜ್ಜಿ ಹಸಿವು ಅಂತ ಮಲ್ಕೊಂಡಿದ್ಲು, ಅದಕ್ಕೆ ಅವಳಿಗೆ ತಿಂಡಿ ಕೊಡಿಸ್ದೆ. ಕಡಿಮೆ ಬಿತ್ತು, 10 ರೂಪಾಯಿ ಮಾತ್ರ ಕೊಡಿ ಅಣ್ಣ ಅಂತ ಕೇಳ್ದ ಹುಡುಗ. ಅಲ್ಲ, ನಿಮ್ಮ ಅಮ್ಮನ್ನ ಆಸ್ಪತ್ರೆಗೆ ದುಡ್ಡು ಕಡಿಮೆ ಬೀಳುತ್ತೆ ಅಂತ ಗೊತ್ತಿದ್ರು ಅಜ್ಜಿಗೆ ಯಾಕೆ ದುಡ್ಡು ಕೊಟ್ಟೆ? ಅಣ್ಣ, ನಾನು ಹುಡುಗ, ದುಡಿಯೋ ಶಕ್ತಿ ನನ್ನಲ್ಲಿದೆ, ನಾನು ಹೆಂಗಾದರೂ ಹೊಂದಿಸ್ತೀನಿ. ಆದರೆ ಪಾಪ ಅಜ್ಜಿಗೆ ಮೇಲೇಳೋಕ್ಕೂ ಆಗಲ್ಲ, ಅದಕ್ಕೆ ಕೊಟ್ಟೆ. ನನಗೆ ಇನ್ನೂ ಆಶ್ಚರ್ಯಚಕಿತನಾದೆ. ಇಷ್ಟು ಚಿಕ್ಕ ವಯಸ್ಸಿಗೆ ಎಂತಹ ಬುದ್ಧಿ! ಬೇರೆಯವರಿಗೆ ಕಷ್ಟ ಕೊಟ್ಟು ನಾವು ಚೆನ್ನಾಗಿದ್ರೆ ಸಾಕು ಅನ್ನೋ ಈ ಜನರ ಮಧ್ಯೆ ನನಗೆ ಪಾಠ ಕಲಿಸ್ಲಿಕ್ಕೆ ಅಂತ ಸಿಕ್ಕಿರೋ ಇಂಥ ಹುಡುಗ, ನಿಜವಾಗ್ಲೂ ಅವನಿಂದ ನಾನು ತುಂಬ ಕಲಿತೆ. ಬೇರೆಯವ್ರ ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ ಅನ್ನೋ ಹುಡುಗನ ಮಾತು ಅವನ ಮೇಲಿನ ಅಭಿಮಾನವನ್ನು ಇನ್ನೂ ಜಾಸ್ತಿ ಮಾಡಿತು. ದುಃಖ ತಡಿಲಾಗ್ರದೆ ಅವನನ್ನು ಅಪ್ಕೊಂಡು ಒಂದು ಸರಿ ಜೋರಾಗಿ ಹತ್ಬಿಟ್ಟೆ. ನಾನು ತಗೋ ಅಂತ 100 ರೂಪಾಯಿ ಬಾಲಕನಿಗೆ ಕೊಟ್ಟೆ. ಬೇಡ ಅಣ್ಣ, ನನಗೆ ಬರೀ 10 ರೂಪಾಯಿ ಸಾಕು ಎಂದು ಹೋಗುವಾಗ ಒಂದು ಮಾತು ಹೇಳ್ದ. ಅಣ್ಣ, ನಾನು ಅಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ, ಭಿಕ್ಷೆ ಬೇಡಿ ಅಲ್ಲ, ಚೆನ್ನಾಗಿ ದುಡ್ದು ನಿಮ್ಮ ದುಡ್ಡನ್ನು ಖಂಡಿತ ವಾಪಸ್ ಕೊಡ್ತೀನಿ ಅಣ್ಣ ಎಂದವನೇ ಕಣ್ಣಲ್ಲಿ ಆತ್ಮವಿಶ್ವಾಸದ ಮಿಂಚೊಂದು ಕಣ್ಣಿಗೆ ರಾಚುವಂತೆ ಹೊಳೆಯಿತು. ಗೆಳೆಯರೇ, ಇಂಥ ಮುಗ್ಧ ಎಷ್ಟೋ ಮಕ್ಕಳು ನಮ್ಮ ನಿಮ್ಮ ಸುತ್ತಮುತ್ತ ಎಲ್ಲ ಕಡೆ ಇದ್ದಾರೆ. ಅಂಥವ್ರಿಗೆ ನಮ್ಮಿಂದ ಏನಾದರೂ ಮಾಡಲು ಸಾಧ್ಯನಾ? ಪ್ರತಿಭೆ ಇರುವಂಥ 100 ಹುಡುಗರು, 100 ವ್ಯಕ್ತಿಗಳು, 100 ಜೀವಗಳು ನಮ್ಮ ನಿಮ್ಮ ಜೊತೆಯಲ್ಲಿ ರೋಡಲ್ಲಿ ಭಿಕ್ಷೆ ಎತ್ತೋ ರೀತಿಯಲ್ಲಿ, ಕಸ ಎತ್ತೋ ರೀತಿಯಲ್ಲಿ, ಅಳ್ತಾ ನಗ್ತಾ ಹುಚ್ಚಿರ್ತಾರ, ಎಲ್ಲೆಲ್ಲೋ ಹೆಂಗೆಂಗೋ ಬದುಕ್ತಾ ಇದ್ದಾರೆ. ಅವ್ರಿಗೆಲ್ರಿಗೂ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯನಾ? ಅವರಲ್ಲೂ ಒಬ್ಬ ಮಾನವನಿದ್ದಾನೆ, ಅವರಲ್ಲೂ ಒಂದು ಮನುಷ್ಯತ್ವ ಇದೆ, ಅವರಲ್ಲೂ ಒಂದು ಸಾಹಸ, ಛಲ, ಧೈರ್ಯ, ಬದುಕಿ ಬಾಳಬೇಕು ಅನ್ನುವಂಥ ಉತ್ಸಾಹನೇ ಅವರನ್ನು ಇಂದಿಗೂ ಜೀವಂತವಾಗಿರಿಸಿದೆ. ಇಲ್ಲಾಂದಿದ್ರೆ ಅವ್ರು ಯಾವತ್ತೋ ಅಂಥ ಬಾಳು ಬಾಳೋ ಬದಲು ಸಾವಿಗೆ ಶರಣಾಗಿರೋರು ಸ್ನೇಹಿತರೆ. ನೋಡೋಣ, ಕಾಣೋಣ, ಕಂಡ್ರೆ ಮಾತಾಡಿಸೋಣ, ಮಾತಾಡಿಸಿ ಸಮಾಧಾನ ಧೈರ್ಯ ಹೇಳೋ ಮನಸ್ಸು ಮಾಡೋಣ, ಅವರೆಲ್ಲರನ್ನ ಪರಿವರ್ತಿಸೋಣ, ನಮಗೆ ನಾವು ಪರಿವರ್ತಿಸ್ಕೊಳ್ಳೋಣ. ನೋವು ನಲಿವುಗಳ ಈ ಜೀವನದಲ್ಲಿ ಇನ್ನೊಬ್ಬರ ನೋವನ್ನು ಕೇಳಿ ಅವರಿಗೆ ಮನುಷ್ಯರಾಗಿ ಸಮಾಧಾನ ಮಾಡೋ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಾನು ನಿಮ್ಮ ನಾಗರಾಜ್ ಹೋಗಿ ಮತ್ತೆ ಸಿಗ್ತೀನಿ.